ಹೌದು, ಖುಷಿ ಆಗುತ್ತೆ ತುಂಬಾ. ಯಾಕೆ ಅಂತಂದ್ರೆ ಸಿ, ಫಸ್ಟ್ ಆಫ್ ಆಲ್ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ, ನಾವು ಫಸ್ಟ್ ಫಿಲಮ್ ಶುರು ಮಾಡಿದಾಗ ಈ ಫಿಲಮ್ ಏನಂದ್ರೆ ಪಕ್ಕಾ ಇದು ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಕ್ಲಾಸ್ ಫಿಲಮ್ ಅನ್ನೋ ಥರನೇ ಶುರು ಮಾಡಿದ್ದು. ಸಿಂಗಲ್ ಥಿಯೇಟರ್ ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ದೇ ಮಾಡಿದ್ದು ಫಿಲಮ್. ಅದೇ ಥರ ಡೀಟೈಲಿಂಗ್ ಮ್ಯೂಸಿಕ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಪ್ರತಿಯೊಂದು ಶಾರ್ಟ್ಸ್ಗಳಿರ್ಬೋದು, ಹಾಗೆ ಅದನ್ನು ನಾವು ಟ್ರೀಟ್ ಮಾಡ್ಕೊಂಡು ಬಂದು ಇದು ಮಾಡಿದ್ದು. ಸೊ ನಮಗೆ ಆ್ಯಕ್ಚುಲಿ ಸಿಂಗಲ್ ಥಿಯೇಟರ್ ಡೌಟೇ ಇತ್ತು ನಮಗೆ, ಸಿಂಗಲ್ ಥಿಯೇಟರ್. ಯಾಕೆ ಅಂದರೆ ಈಗ ನೋಡಿದ ಅಲ್ಲೊಂದು ಫುಲ್ಲು ಸೈಲೆನ್ಸ್ ಇರುತ್ತೆ, ಒಂದು ಸೀನ್ ಅದರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ, ಈ ಥರದ್ದೆಲ್ಲ ನಮಗಿತ್ತು. ನಮ್ಮ ಸಿಂಗಲ್ ಥಿಯೇಟರ್ ಆ್ಯಕ್ಚುಲಿ ನಾವು ತಲೆಯಲ್ಲೇ ಇಟ್ಕೊಂಡಿರಲಿಲ್ಲ. ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ಸಿಂಗಲ್ ಥಿಯೇಟರ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ, ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಅಕ್ಸೆಪ್ಟ್ ಮಾಡ್ತಾರೆ. ಇದನ್ನೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಮತ್ತು ತುಂಬ ಖುಷಿ ಪಡ್ತಾ ಇರೋ ವಿಚಾರ. ಸೊ ಅಫ್ಕೋರ್ಸ್ ಎಲ್ಲ ಡಿಪಾರ್ಟ್ಮೆಂಟು ಎಕ್ಸ್ಪೆರಿಮೆಂಟ್ ಮಾಡಿದೆ, ಎಡಿಟಿಂಗ್ ಇರ್ಬೋದು, ಸೌಂಡ್ ಡಿಸೈನ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸ್ಕ್ರೀನ್ ಪ್ಲೇ, ಪ್ರತಿಯೊಂದು ಎಕ್ಸ್ಪೆರಿಮೆಂಟಲ್ ಫಿಲಮ್. ಈ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಫಿಲಮ್ನ ವಿನು ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ನಮ್ಗೆ ತುಂಬ ದೊಡ್ಡ ವಿಷಯ. ಆ ಒಂದು ಆತಂಕನೂ ಇತ್ತು ನಮಗೆ, ಎಕ್ಸ್ಪೆರಿಮೆಂಟ್ ಹೆಂಗೆ ತೊಗೋತಾರೆ ಅಂತ. ಸೊ ಆಗಲೇ ಹೇಳ್ದಂಗೆ ಈವನ್ ಹೀರೋಯಿನ್ ಡೈಲಾಗು ವಿಷಲ್ ಹೊಡಿತಾ ಇದೆ. ಅಂದರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟು, ಬರೀ ಹೀರೋ ಒಂದೇ ಅಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಮತ್ತು ತುಂಬ ವಿಷಯಗಳು ಹೇಳ್ತಾ ಇದೆ. ಆ ಎಲ್ಲ ವಿಷಯಗಳಿಗೂ ವಿಷಲ್ ಹೊಡಿತಿದ್ದಾರೆ, ಮತ್ತು ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ. ಅದನ್ನು ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಇವತ್ತು ಥಿಯೇಟ್ರಲ್ಲಿ ಅದನ್ನು ನಾವು ಮಾಡಿರೋ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತಗೋತಾರೆ ಅಂತ ಇತ್ತು. ಆ ಪ್ರತಿಯೊಂದು ಡೀಟೈಲಿಂಗು ತಗೋತಾ ಇದ್ದಾರೆ. ಸೊ ಅದೇ ಖುಷಿ ಆಗುತ್ತೆ. ಎಸ್, ಥ್ಯಾಂಕ್ ಯು ಸರ್.